ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಸದ್ಯ ಕರ್ನಾಟಕ ಕೈಪಾಳ್ಯದಲ್ಲಿ ನಿಲ್ಲದ ಜಟಾಪಟಿ. ಇದು ಸಂಪುಟದಲ್ಲಿ ಸ್ಥಾನಮಾನ ಕೊಡಿಸೋ ವಿಚಾರದಲ್ಲಿ, ಖಾತೆ ಹಂಚಿಕೆ ವಿಚಾರದಲ್ಲಿ ಜಟಾಪಟಿ ಮುಂದುವರಿತಾ ಇದೆ. ಪಕ್ಷದ ಒಳಗೇನೆ ವಿರೋಧ ಪಕ್ಷ ಅನ್ನೋದು ಸ್ಪಷ್ಟವಾಗಿ ಕಾಣ್ತಿರೋ ವಿಚಾರ. ಇದರ ನಡುವೆ ಡಿ ಕೆ ಶಿವಕುಮಾರ್ಗೆ ಈ ರೀತಿ ತಿರುಗೇಟು ಕೊಟ್ರ ಸಿದ್ದರಾಮಯ್ಯ. ಡಿ ಕೆ ಶಿವಕುಮಾರ್ ಹಠ ಹಿಡಿದು ಕುಳಿತ ಬೆನ್ನಲ್ಲೇ ಸಿದ್ದರಾಮಯ್ಯನವರು ತಗೊಂಡಿರುವಂಥ ಮಹತ್ವದ ನಿರ್ಧಾರದ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ, ಕುತೂಹಲಕ್ಕೆ ಕಾರಣ ಆಗಿದೆ. ಮಾಹಿತಿನ ಮುಂದೆ ಇಟ್ಟಾ ಇದೀವಿ, ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ವೀಕ್ಷಕರೇ, ಡೇ ಒನ್ನಿಂದ ಮುಖ್ಯಮಂತ್ರಿ ಕುರ್ಚಿಗೆ ಫೈಟ್ ಆಯಿತು. ಅದಾದಮೇಲೆ ಸಂಪುಟಕ್ಕೆ ತಮ್ಮ ತಮ್ಮ ಬೆಂಬಲಿಗರನ್ನು ಸೇರಿಸ್ಕೊಳ್ಳೋದಕ್ಕಂತೂ ಇನ್ನೂ ಮುಗಿದಿಲ್ಲ ಫೈಟ್. ಮಧ್ಯರಾತ್ರಿ ಜಟಾಪಟಿ 28 ಎಂಟಾಗಿದ್ದು ಎಲ್ಲ ನೀವು ನೋಡಿರೋ ಸುದ್ದಿನೇ. ಪ್ರಮಾಣ ವಚನದ ವೇದಿಕೆಯಲ್ಲಿ ಏನಾಯಿತು? ಎರಡು ಚೇರು ರಾಜ್ಯಪಾಲರ ಪಕ್ಕ. ಸಂಪ್ರದಾಯ ಇದುವರೆಗೆ ಯಾರೂ ಕಂಡರಿಯದ ರೀತಿಯಲ್ಲಿ ಉಪಮುಖ್ಯಮಂತ್ರಿಗೂ ಪಕ್ಕದಲ್ಲಿ ಚೇರ್ ಹಾಕಿಸೋ ತನಕ ಡಿ ಕೆ ಬಿಡಲಿಲ್ಲ ಅನ್ನೋ ವಿಚಾರ ಸದ್ದು ಮಾಡ್ತು. ಇಷ್ಟೆಲ್ಲದರ ಬಳಿಕ ಡಿ ಕೆ ಶಿವಕುಮಾರ್ ಒಂದು ವಿಚಾರದಲ್ಲಿ ಹಠ ಹಿಡಿದಿದ್ರು. ಏನು, ಈಗ ಮುಖ್ಯಮಂತ್ರಿಗೆ ಈಕ್ವಲ್ ಆಗಿ ತನಗೂ ಪವರ್ಸ್ ಇರಬೇಕು ಅನ್ನೋದು ಅವರು ಡಿಮ್ಯಾಂಡ್ ಹೈಕಮಾಂಡ್ ಮಟ್ಟದಲ್ಲಿ ಅವರು ಮಾತಾಡ್ಕೊಂಡಿದ್ದಾರೆ. ಈ ಡೀಲ್ ಆಗಿದೆ ಅನ್ನೋ ವಿಚಾರ ಒಳಗೊಳಗೆ ಚರ್ಚೆಯಾಗ್ತಿದೆ. ಅದು ಒಂದು ಕಡೆ ತನ್ನ ಇಲಾಖೆಯನ್ನು ತಾನು ಸಂಪೂರ್ಣವಾಗಿ ಕಡತಗಳನ್ನು ಪಾಸ್ ಮಾಡೋದಿರಲಿ ಏನೇ ಇರಲಿ ತನ್ನ ಪವರೇ ಇರಬೇಕು, ಮತ್ತು ಸಿ ಎಂ ಮೂಲಕ ಪಾಸ್ ಮಾಡೋ ಥರ ಇರಬಾರ್ದು ಅನ್ನೋ ಚರ್ಚೆಯೂ ಆಗ್ತಿರೋ ಥರ ಇದೆ. ಪ್ರತ್ಯೇಕ ಕಾರ್ಯಾಲಯ ಇದೆಲ್ಲದರಲ್ಲೂ ಹಠ ಹಿಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಕೈಪಾಳಿದಲ್ಲಿ ಅಲ್ಲಲ್ಲಿ ಕೇಳಿಬರ್ತಿರೋ ವಿಚಾರ. ಅದು ಗೊತ್ತಾಗಬೇಕು ಇನ್ನಷ್ಟೇ ಅಧಿಕೃತವಾಗಿ ಏನೇನು ಆಗ್ತಿದೆ ಅಂತ. ಇದರ ನಡುವೆ ಮುಖ್ಯಮಂತ್ರಿಗಳಿಗೆ ಏನೇನು ಸೌಲಭ್ಯ ಇರುತ್ತೋ, ಜೀರೋ ಟ್ರಾಫಿಕ್ ಇರಬಹುದು, ಇಲ್ಲ ಭದ್ರತಾ ವ್ಯವಸ್ಥೆಯಲ್ಲಿರಬಹುದು, ನನಗೆ ಯಾವುದರಲ್ಲೂ ವ್ಯತ್ಯಾಸ ಆಗಬಾರ್ದು, ನನಗೂ ಜೀರೋ ಟ್ರಾಫಿಕ್ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ರು ಡಿ ಕೆ ಅನ್ನೋದೊಂದು ಚರ್ಚೆ ಬಂತು. ಇದ್ರ ಬೆನ್ನಲ್ಲೇ ಸಿದ್ದರಾಮಯ್ಯನವರು ತಗೊಂಡಿರೋ ನಿರ್ಧಾರ, ನನಗೆ ಜೀರೋ ಟ್ರಾಫಿಕ್ ಬೇಡ, ನನಗೆ ಜೀರೋ ಟ್ರಾಫಿಕ್ ಬೇಡ, ಸಾರ್ವಜನಿಕರಿಗೆ ತೊಂದರೆ ಆಗೋದು ಬೇಡ, ಯಾರು ಹಾರ ತುರಾಯಿ ಮತ್ತೊಂದು ಅಂತ ಸಂಭ್ರಮ ಆಚರಣೆ ಮಾಡೋದು, ವೇದಿಕೆಗಳಲ್ಲಿ ಅಬ್ಬರ ಇಂಥದ್ದು ಯಾವುದಕ್ಕೂ ಅವಕಾಶ ಮಾಡಿ ಕೊಡಬೇಡಿ, ಕೊಡೋದಾದರೆ ಬುಕ್ ಕೊಡಿ ಅನ್ನೋ ನಿಲುವನ್ನು ತಾಳಿದ್ದಾರೆ. ಬಸವರಾಜ ಬೊಮ್ಮಾಯಿಯವರು ಕೂಡ ಮುಖ್ಯಮಂತ್ರಿ ಆದಾಗ ಇದೇ ತೀರ್ಮಾನ ತಗೊಂಡಿದ್ರು. ಮೊದಲ ದಿನವೇ ಹೇಳಿದರು. ಈಗ ಸಿದ್ದರಾಮಯ್ಯನವರು ಅದೇ ದಾರಿಯಲ್ಲಿ ನಡೀತಾ ಇದ್ದಾರೆ. ಸೊ ನನಗೂ ಜೀರೋ ಟ್ರಾಫಿಕ್ ಬೇಕು ಅಂತ ಕೇಳಿದ ಡಿ ಕೆಗೆ ಈ ರೀತಿ ತಿರುಗೇಟು ಕೊಟ್ರ ಸಿದ್ದರಾಮಯ್ಯನವರು, ನನಗೇ ಬೇಡ ಅಂತ ಹೇಳುವ ಮೂಲಕ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿನೇ ತಗೊಳ್ಳದೇ ಇರುವಂಥ ವ್ಯವಸ್ಥೆಯನ್ನು ಡಿ ಸಿ ಎಂ ತಗೊಳ್ತಾರಾ ಬಿಡ್ತಾರಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಕಾದು ನೋಡಬೇಕು ಅದನ್ನು. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದುಕೊಂಡೇ ಡಿ ಕೆಗೆ ಮಾಸ್ಟರ್ ಸ್ಟ್ರೋಕ್ ಕೊಡುವಂಥ ಸ್ಟ್ರಾಟಜಿ ಮಾಡಿದ್ದಾರಾ? ಯಾಕಂದರೆ 8 ಮೊದಲ ಹಂತಲ್ಲೇನು ಪ್ರಮಾಣ ವಚನ ಸ್ವೀಕರಿಸಿದ್ರು, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಜಟಾಪಟಿ ಆಯಿತು. ಎಂ ಬಿ ಪಾಟೀಲ್ರನ್ನ ಕೈ ಬಿಡಬೇಕು ಅಂತ, ಜಮೀರ್ನ ಕೈ ಬಿಡಬೇಕು ಅಂತ, ಎಂ ಬಿ ಪಾಟೀಲ್ರ ಬದಲಾಗಿ ಶಿವಾನಂದ್ ಪಾಟೀಲ್ ಪರವಾಗಿ ಒತ್ತಡ ಕೇಳಿಬಂದಿತ್ತು, ಹಾಗೆ ಜಮೀರ್ ಬದಲಾಗಿ ಹ್ಯಾರಿಸ್ ಅಥವಾ ಯು ಟಿ ಖಾದರ್ ಆಗಬೇಕು ಅಂತ, ಇಂಥದ್ದೆಲ್ಲ ಆದಮೇಲೂ ಕೂಡ ಪಟ್ಟು ಬಿಡದೆ ತನ್ನ ಕ್ಯಾಂಪ್ನ 3 ಪ್ರಮುಖರನ್ನು ಮೊದಲ ಹಂತದಲ್ಲೇ ಪಾಸ್ ಮಾಡಿಸ್ಕೊಂಡ್ರು. ಎಂ ಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ ಮತ್ತು ಜಮೀರ್ ಅಹಮದ್ ಖಾನ್. ಜಮೀರ್ ವಿಚಾರದಲ್ಲಂತೂ ದೊಡ್ಡ ಮಟ್ಟದಲ್ಲೇ ವಿರೋಧ ಆಯಿತು. 100 ಕ್ಷೇತ್ರಗಳಲ್ಲಿ ಓಡಾಡಿ ಪಕ್ಷ ಗೆಲ್ಲೋದಕ್ಕೆ ಕಾರಣ ಆದ ಜಮೀರ್ ಬಿಟ್ಟು ಬರೀ ತನ್ನ ಕ್ಷೇತ್ರ ಕಂಡುಕೊಂಡಿರುವಂಥ ಬೇರೆ ಶಾಸಕರನ್ನು ಹೇಗೆ ಪಾಸ್ ಮಾಡ್ತೀರಿ ನೀವು ಅಂತ ಸಿದ್ದರಾಮಯ್ಯನವರು ಹಾಕಿದ ಪ್ರಶ್ನೆ ಕೊನೆಗೆ ಎಲ್ಲರೂ ಒಪ್ಪಬೇಕಾಯಿತು. ಈ ರೀತಿ ಮೊದಲ ಹಂತದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಬಿಗಿಪಟ್ಟಿನ ನಡುವೆಯೂ ಕೂಡ ತಾನಂದುಕೊಂಡಂತೆ ಮುಂದೆ ಸಾಗ್ತಿದ್ದಾರೆ. ಅದರ ಮುಂದೇನಾಗತ್ತೆ? ಇಲ್ಲಿ ಖಾತೆ ವಿಚಾರದಲ್ಲಿ ಜಲಸಂಪನ್ಮೂಲ ಇಂಧನ ಎರಡೂ ತನಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹಠ ಹಿಡಬಹುದು. ಆದರೆ ತನ್ನ ಅತ್ಯಾಪ್ತನಾಗಿರುವ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕನಾಗಿರುವಂಥ ಎಂ ಬಿ ಪಾಟೀಲ್ರಿಗೆ ಕೇಳಿದ ಖಾತೆಯನ್ನು ಕೊಡದೆ ಹೋದರೆ ಕಷ್ಟ ಆಗುತ್ತೆ. ಮೊದಲೇ ಲಿಂಗಾಯತ ಸಮುದಾಯ ಬೇಸರಗೊಂಡಿದೆ, ನಾವಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಿಸ್ಕೊಟ್ಟಿದ್ದೀವಿ ಏನು ನಮಗೆ ಅಂತ. ಹೀಗಿರುವಾಗ ಅವ್ರಿಗೆ ಜಲಸಂಪನ್ಮೂಲ ಕೊಡಿಸ್ಬೇಕು, ಡಿ ಕೆ ಶಿವಕುಮಾರ್ ಅವ್ರಿಗೆ ಇಂಧನದ ಜೊತೆಗೆ ಲೋಕೋಪಯೋಗಿ ಇಲಾಖೆ ಅಥವಾ ಬೇರೆ ಯಾವುದಾದ್ರೂ ಇನ್ನೊಂದು ಪ್ರಮುಖ ಇಲಾಖೆಗೆ ಒಪ್ಪಿಸುವಂಥ ಪ್ರಯತ್ನ ನಡೀತಾ ಇದೆ. ಇದರಲ್ಲಿ ಗೆಲ್ತಾರಾ? ಮತ್ತು ಸೀನಿಯರ್ಸ್ ಈ ಬಾರಿ ಬಹಳಷ್ಟು ಜನ ಕೈ ಬಿಡಬೇಕು, ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ವಾದ ಡಿ ಕೆ ಶಿವಕುಮಾರ್ ಅವ್ರದ್ದು. ಸೀನಿಯರ್ಸ್ ಅಂದರೆ ಬಹುತೇಕರು ಸಿದ್ದರಾಮಯ್ಯ ಕ್ಯಾಂಪಲ್ಲಿ ಗುರುತಿಸ್ಕೊಂಡಿರೋರಾಗಿದ್ದಾರೆ. ಮಹದೇವಪ್ಪ, ದೇಶಪಾಂಡೆ ಇವರ ಹೆಸರೆಲ್ಲ ಮೊದಲ ಹಂತದಲ್ಲಿ ಪಾಸ್ ಆಗಿಲ್ಲ, ಇನ್ನು ಪ್ರಯತ್ನ ಆಗ್ತಾ ಇದೆ ದೆಹಲಿ ಮಟ್ಟದಲ್ಲಿ. ಇದರಲ್ಲಿ ಈ ಪ್ರಯತ್ನದಲ್ಲಿ ಸಿದ್ದರಾಮಯ್ಯನವರು ಜಯ ಸಾಧಿಸ್ತಾರಾ ಡಿ ಕೆ ಶಿವಕುಮಾರ್ ಅವರ ಈ ಹಠದ ನಡುವೆಯೂ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಿನಲ್ಲಿ ಇವರಿಬ್ಬರ ನಡುವೆ ಮುಗಿಯದ ಹಗ್ಗ ಜಗ್ಗಾಟ
ಈಗ ಪ್ರತಿಪಕ್ಷಗಳಿಗೂ ಆಹಾರ ಆಗಿದೆ, ಜನಸಾಮಾನ್ಯರಿಗೂ ಒಂದಿಷ್ಟು ಗೊಂದಲ ಸೃಷ್ಟಿಸುವಂತಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.